ಹಲೋ ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನ್ ನಿಮ್ಮ ಪ್ರೀತಿಯ ದಿವ್ಯ. ನಾನ್ ನಿಮ್ಮ ಪ್ರೀತಿಯ ರಾಮ್. ಇವತ್ತು ನಾವು ಬೀಚಿಗೆ ಬಂದಿದ್ದೇವೆ. ಮೊನ್ನೆ ಸಂಜೆಯಿಂದ ನಂತರ ಎರಡು ದಿನ ಬಿಟ್ಟು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಸೂರತ್ಕಲ್ ಒಂದು ಬೀಚ್ಗೆ ಎಂಜಾಯ್ ಮಾಡ್ಲಿಕ್ಕೆ ಅಂತಲೇ ಬಂದಿದ್ದು. ಯಾವುದೇ ತಿನ್ಲಿಕ್ಕೆ ಉಣ್ಲಿಕ್ಕೆ ಅಂತ ಬಂದಿದ್ದಲ್ಲ, ಸುಮ್ನೆ ಬೀಚ್ ಅಲ್ಲಿ ಹೌದು. ಯಾಕೆ ಅಂತ ಹೇಳಿದ್ರೆ ಸ್ಟಾಲ್ ಅದು ಇದೆಲ್ಲ ಮೀನಲ್ಲ, ಇದು ಮೀನ್ ತಿನ್ನೋರಿಗೆ ತಿನ್ಬಹುದು. ಇದುಂಟಲ್ಲ ಎಂತ ಚರ್ಮುರಿ ಗಿರ್ಮುರಿ ಅದೆಲ್ಲ ತಿಂದುಕೊಂಡು ಸುಮ್ನೆ ಬೀಚ್. ಚರ್ಮುರಿ ನಾನು ತಿಂದೇನೆ, ಗಿರ್ಮುರಿ ನಾನು ಇಷ್ಟ ತಿನ್ಲಿಲ್ಲ. ಅದೆಂತದ್ದು, ಅದೊಂದು ಹೊಸತ್ತು ಪಾಕ. ಹಾಗೆ ಇಲ್ಲಿ ಏನು ಗೊತ್ತಾ ನೋಡಿ, ಇಲ್ಲಿ ಸೈಡ್ ಅಲ್ಲಿ. ಸೊ ಇಲ್ಲಿ ನಾವು ಹಿಂದಿನ ಅಮ್ಮ ತಮ್ಮ ತಮ್ಮನ ಮಕ್ಕಳು ತಮ್ಮನ ಹೆಂಡತಿ ಎಲ್ಲ ಬರ್ತಾ ಇದ್ದಾರೆ. ಸೊ ಆಶು ಇವತ್ತು ಚೆನ್ನೈಯಿಂದ ಬರ್ತಾ ಇದ್ದಾನೆ. ಸೊ ಅವನಿಗೆ 9 ಗಂಟೆ ಫ್ಲೈಟ್, ಅವನು ರೀಚ್ ಆಗ್ತಾನೆ ಮ್ಯಾಂಗ್ಳೂರಿಗೆ. ಸೊ ಅಷ್ಟೊತ್ತು ನಾವು ಟೈಮ್ ಪಾಸ್ ಮಾಡ್ಬೇಕಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಗಮ್ಮತ್ತು ಮಾಡುವ ಅಂತ ಹೇಳಿ ಬಂದಿದ್ದಾಯ್ತಾ. ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ. ಸೊ ಒಂದು ಸ್ನಾನ ಮಾಡ್ಲಿಕ್ಕೆ ಅಂದ್ರೆ ಬೀಚ್ ಅಲ್ಲಿ ಹೊರಳಾಡ್ಲಿಕ್ಕೆ ಅಂತಲೇ ಒಂದು ಡ್ರೆಸ್ ಎಲ್ಲ ಹಾಕೊಂಡು ಬಂದೇನೆ. ಫಸ್ಟ್ ಟೈಮ್ ನನ್ನ ಗಂಡ ನಾನು ಹೇಳಿದ್ದಕ್ಕೋಸ್ಕರ ಒಂದು ಬೀಚ್ ಡ್ರೆಸ್ ಹಾಕಿಕೊಂಡು ಬಂದಿದ್ದಾರೆ. ಸೊ ಕಾರಲ್ಲಿ ಇನ್ನೂ ನಾವು ಬೇರೆ ಡ್ರೆಸ್, ನೀರು ಎಲ್ಲ ಇಟ್ಕೊಂಡಿದ್ದೇವೆ. ಲಾಸ್ಟ್ ಎಲ್ಲ ಆದ್ಮೇಲೆ ಕಾರಲ್ಲಿ ಚೇಂಜ್ ಮಾಡುವ ಅಂತ ಹೇಳಿ ಬಟ್ಟೆ ಎಲ್ಲ. ಸೊ ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೇನೆ. ಸೊ ಈಗ ಇವಾಗ ಎಂಜಾಯ್ ಮಾಡುದು. ಏ, ನಿಮಗೊಂದು ವಿಷಯ ಗೊತ್ತುಂಟ? ಖಂಡಾಪಟ್ಟೆ ತೆರೆ ಉಂಟು. ಎಂತ ಸಮುದ್ರದಲ್ಲಿ? ಸಮುದ್ರದಲ್ಲಿ ತೆರೆ ಇಲ್ಲದ ಮತ್ತೆ ಎಲ್ಲಿ ತೆರೆ? ಹೌದಾ? ಸುನಾಮಿ ಬರುವಾಗ ಕೂಡ ತೆರೆ ಬರ್ಲಿಲ್ಲ. ಇಲ್ಲ, ಅದು ಬಂದ ಮೇಲೆ ಗೊತ್ತಾಗುದು. ಸುನಾಮಿ ಒಂದು ಹೋಗದಾ? ಎಲ್ಲರಿಗಿಂತ ಫಸ್ಟ್ ಇವ್ರು ಇದ್ದಾರೆ, ರಾಮಕೃಷ್ಣ ಭಟ್ರು. ಯಾವಾಗ್ಲೂ ಬೀಚ್ ಹತ್ರ ಬಂದ್ರು ದೊಡ್ಡ ಪ್ಯಾಂಟ್ ಗಿಂಟ್ ಹಾಕೊಂಡು ಸ್ಟೈಲ್ ಆಗಿ ನಿಂತ್ಕೊಳ್ಳೋದು, ಏನ್ ಎಂಜಾಯ್ ಮಾಡೋದೇ ಇಲ್ಲ. ಇವತ್ತು ನೋಡಿ ಅಂತ ಹೋಗ್ತಾ ಇದ್ದಾರೆ ಮುಂದೆ. ನನ್ ಹಿಂದೆ ನನ್ನ ಸೊಸೆಯಂದಿರು ಬರ್ತಾ ಇದ್ದಾರೆ, ಫುಲ್ ಜಾಲಿ ಮಾಡ್ಲಿಕ್ಕೆ ಅಂತೆಲ್ಲ ಬೆಳಿಗ್ಗೆಯಿಂದಲೇ ತಯಾರಾಗಿದ್ದಾರೆ ಅವ್ರು. ನಾವೇನ್ ಗೊತ್ತಾ, ನಾವು ತಣ್ಣೀರ್ ಬಾವಿ ಆ ಸೈಡ್ ಹೋಗ್ಲಿಲ್ಲ, ನಾವು ಸುರತ್ಕಲ್ ಸೈಡ್ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಏನು ಶಾಪ್ ಗೀಪ್ ಎಲ್ಲ ಏನೂ ಇಲ್ಲ, ಕೆಲವು ಮಂದಿ ಮಾತ್ರ ಬರ್ತಾರೆ, ಗೊತ್ತಿದ್ದವರು ಮಾತ್ರ ಇಲ್ಲಿಗೆ. ಸೊ ಎಂಜಾಯ್ ಮಾಡ್ಲಿಕ್ಕಂತಲೇ ಇವತ್ತು ಬಂದಿದ್ದೀವಿ. ಬೇಜಾರು ಅಂತ ಹೇಳಿದ್ರೆ ಆಶು ಇಲ್ಲ, ಆಶು ಫ್ಲೈಟಿಗೆ ಈಗ 7 ಗಂಟೆ ಫ್ಲೈಟಿಗೆ ಬರ್ತಾ ಇದ್ದಾನೆ. ಸೊ 9 ಗಂಟೆ ಹೊತ್ತಿಗೆ ಇಲ್ಲಿಗೆ ರೀಚ್ ಆಗುತ್ತೆ. ಡ್ರೆಸ್ ಎಲ್ಲ ತಗೊಂಡು ಬಂದಿದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ನೋಡಿ, ಅಲ್ಲೆಲ್ಲ ದೋಣಿ ಇದೆ. ಇಲ್ಲಿಗೆ ಬರ್ತಾ ಇದ್ದಾಗೆ ಬಾಡಿ ಎಲ್ಲ ಒಂಥರ ಉಪ್ಪು 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 ಅಂಟು ಅಂಟು ಫೀಲ್ ಆಗ್ತಾ ಇದೆಯಲ್ಲ. ಬೀಚಲ್ಲಿ ಎಂಜಾಯ್ ಮಾಡಬೇಕು. ಆದರೆ ಕಂಪೆನಿ ಇರಲಿಲ್ಲ, ಇವರು ದೂರ ನಿಂತ್ಕೊಡೋರು. ಸೊ ಇದೆಂತದ ಪೀ ಉಂಟಂತಲ್ಲಿ ನೋಡ್ತಾ ನೋಡ್ತಾ ಇದ್ದಾಗೆ ಸಂಜೆ ಸ್ವಲ್ಪ ಆಗ್ತಾ ಇದ್ದಾಗೆ ಇಲ್ಲಿ ತೆರೆಗಳು ಈ ಕಡೆ ಈ ಕಡೆ ಬರ್ತಾ ಇತ್ತು. ಮೊನ್ನೆ ನಾನು ಬಂದಿದ್ದೆ, ಅದು ಮುಳ್ಳು ಮುಳ್ಳ ಬಂತು ದೊಡ್ಡದು. ಇದೆತ್ತಿಲ್ಲ ಅದು ದೊಡ್ಡದು ಪುಟ್ಟ ಏ ಪುಟ್ಟ ದೊಡ್ಡದು. ಎಲ್ಲಿ ಅದು ಕೂರು ಕೂರು ಅಲ್ಲೇ ಗಟ್ಟಿಡ್ಕ ಗಟ್ಟಿಡ್ಕ ರಜಾ ಮೇಲೆ ಮೇಲೆ ನಿಮ್ ಇತ್ಲಾಗಿಬೇಕಾರೆ ನೀ ಚಡ್ಡಿದಿಲ್ಲ ಬೇರೆ ಇಲ್ಲ ತೈನ ಶ್ವೇತಾ ತೈನ ತೈನ
ಈಗ ಫೈಟಿಂಗ್ ಆಗ್ತದೆ ಭಾವ ಭಾವದ ನೋಡಿ ಬೇಕಾದ್ರೆ. ಈಗ ಖಂಡಿತ ನನ್ನ ತಮ್ಮನನ್ನು ಒಮ್ಮೆ ಆದ್ರೂ ಮಲಗಿಸಿ ಬಿಡ್ತಾರೆ. ಚಾಲೆಂಜ್ ಅಂತ ಚಾಲೆಂಜ್ ಇದ್ದೀಗ ಭಾವನ ನೀ ವರ್ಷದ ಭಾವನ ನೀ ಮನಸ್ ಮಲಗಿಸಿದ ಅಲ್ಲ ನೀನು ಭಾವನೆ ಮಲಗಿಸಿದ. ಈ ಕಡೆಯಿಂದ ತೆರೆ ಬಂದ್ರೆ ಎಗೇನ್ ಆ ಕಡೆಯಿಂದಲೂ ಬಂದು ನಮ್ಮನ್ನು ಕವರ್ ಮಾಡು. ದೊಡ್ಡದು ಬರ್ತಾಯ್ತಾ ಏಳು ಮರಯ್ಯ ದೊಡ್ಡದು ಬರ್ತಾಯ್ತು ಹೇಳಿ ದೊಡ್ಡದು ಬರ್ತಾಯ್ತು. ಅದೇ ಯೋಬ ಇವ್ರು ಬಾವಿ ಮಾಡಿ ಹಾಕಿದ್ದಾರೆ. ಇಲ್ಲಿ ಕುರಿ ಇಲ್ಲಿ ಕುರಿ ಇಲ್ಲಿ ಕುರಿ ನಿಂಗೆ ಉಪ್ಪಿಟ್ಟು ಉಪ್ಪಿಟ್ಟು ಎಷ್ಟು ಪೇ ಭಯಂಕರ ಎರಡು ಹೊಡೆಯಿಂದ ಬಪ್ಪದದು. ನೀನ್ ಹತ್ತಾಗಿ ಹೋಗಾಡ ಪುಟ್ಟ ಪುಟ್ಟ ಹೋಗಡ ಹೇಳಿ ದೊಡ್ಡ ತೆರೆ ಪುಟ್ಟ ಇತ್ತಾಗಿ ಬಾ ಮನೆ ಮಾಡ್ತೇನೆ. ನನ್ನ ಮನೆ ನೋಡಿದ್ದೀರಾ ಇದು ಮನೆ ಓಹೋ ಭಾರಿ ಕಷ್ಟದಲ್ಲಿ ಕಟ್ಟಿದ್ದೆ ಅದು ಸಹ ಇತ್ತು. ಖುಷಿ ಆಗ್ತದ ಖುಷಿ ಆಗ್ತದ ಖುಷಿ ಆಗ್ತದ ಡಾಗ್ ಡಾಗ್ ಕೂಡ ಎಂಜಾಯ್ ಮಾಡ್ತಾ ಇದೆ ಬೀಚ್ ಅನ್ನು. ನಿನ್ನದು ಅರೆವಾಸಿ ಚೆಂಡೆ ಆಯ್ತು ಕೂದ ಎಂಜಾಯ್ ಮಾಡ ಎಲ್ಲ ಚೆಂಡಿಯಾಗಿ ಹತ್ತು ಬೀಚಲ್ಲಿ ತುಂಬಾ ಆಡಿ ಹೋಗ್ತಾ ಇದ್ದೆ. ನನ್ನ ತಮ್ಮನ ಅವಸ್ಥೆ ನೋಡಿ ಅವನ ಶರ್ಟ್ ತರ್ಲಿಕ್ಕೆ ಮರ್ತು ಹೋಗಿದೆ ಅವನ ಹೆಂಡತಿಗೆ ಖಾಲಿ ಖಾಲಿ ಮೈಯಲ್ಲಿ ಹೋಗ್ತೈತೆ ಖಾಲಿ ಮೈ ಒಂದು ಮುಂಡ ಪಾಪ ಪುಣ್ಯದಿಂದ ಅವನಿಗೆ ಒಂದು ಬೈರಸ ಸಿಕ್ಕಿದೆ ಸೊ ಅದರಲ್ಲೇ ತಲೆಗೆಲ್ಲ ಕಟ್ಕೊಂಡು ಹೇಗೂ ಹೋಗ್ತಾ ಇದ್ದಾನೆ. ಹಾಗೆ ಏನಾಗಿತ್ತು ಎಲ್ಲ ನಾವು ಡ್ರೆಸ್ ಎಲ್ಲ ತಂದಿದ್ದೆವು ತಮ್ಮನ ಹೆಂಡತಿಗೆ ತಮ್ಮಂದು ಟಿ ಶರ್ಟ್ ತರೋದು ಮರ್ತು ಹೋಗಿದೆ ಅಂತೆ. ಸೊ ಎಂತ ಮಾಡುದು ವೈರಸ್ ಒಂದು ಕೈಲಿತ್ತು ಒಂದು ಚಡ್ಡಿ ಎಕ್ಸ್ಟ್ರಾ ತಂದಿದ್ದೆ ಅದನ್ನು ಸುರ್ಕೊಂಡು ಅವನು ಕತ್ತಲೆ ಆಯ್ತಲ್ಲ ಏನು ಆಗುದಿಲ್ಲ ನಾನು ಹೋಗ್ತೇನೆ ಅಂತೇಳಿ ಜುಮ್ ಅಂತೇಳಿ ಮುಂದೆ ಹೋಗ್ತಾ ಇದ್ದೇನೆ.
ನಾವು ಏರ್ಪೋರ್ಟ್ ಗೆ ರೀಚ್ ಆದ್ವಿ. ಈಗ ಆಶು ಲ್ಯಾಂಡ್ ಆದಂತೆ ಬ್ಯಾಗ್ ತಕೊಳ್ತಾ ಇದ್ದಾನೆ. ಸೊ ನಾವು ಹೋಗ್ತಾ ಇದ್ದೇವೆ ಏರ್ಪೋರ್ಟ್. ಅವನ ಬ್ಯಾಗಿನಲ್ಲಿ ಹಿಂದೆ ಹುಡುಗಿ ಆಶು ಬಂದ. ಆಶು ನೋಡಿ ಅವನಲ್ಲಿ ಹೋಗಿ ಶರ್ಟ್ ಎಲ್ಲ ತೆಗ್ದಾನೆ. ಇದು ಗಿಫ್ಟಾ? ನೋಡ ಅದನ್ನ ಎತ್ತಿ ತೋರ್ಸು. ಯಾರು ಕೊಟ್ಟದ್ದು? ರಿಷಿ ಅಂತ. ಥ್ಯಾಂಕ್ ಯು ಬ್ರೋ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮ್ಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿರಿ. ಕೊನೆಗುಳಿಯೋದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿ ತನಕ ಬಾ.